ನೀರಿನ ಮೇಲೆ ನಿನ್ನ ಪ್ರತಿಬಿಂಬ ಹಾವಿನ ರೀತಿನಲ್ಲೇ ಕಾಣಿಸಿದ್ದು ನಿನ್ನ ನೆರಳು ಕೂಡ ಹಾವಿನ ರೀತಿನಲ್ಲೇ ಇದೆ ನಾನೇ ನೋಡಿದ್ದೀನಿ ಸುಳ್ಳು ಹೇಳಿ ನನ್ನ ನಮ್ಸಕ್ಕೆ ಪ್ರಯತ್ನ ಪಡಬೇಡ ಒಪ್ಪಿಕೋ ಯಾರು ನೀನು ನೀನು ಇಲ್ಲಿಗೆ ಯಾಕೆ ಬಂದಿದ್ಯಾ ನನ್ನನ್ನ ಯಾಕೆ ಕರ್ಕೊಂಡು ಬಂದಿದ್ಯಾ ಇಲ್ಲಿಗೆ ಹೇಳು ಯಾರು ನೀನು ತ್ರಿವಿಕ್ರಮ ಜನ ಬಹಳ ಅದ್ದೂರಿ ಮಾಡ್ತಿದ್ದಾರಂತೆ ಮಾಡಲೇಬೇಕಲ್ಲಪ್ಪ ಕರ್ತವ್ಯ ಇಲ್ಲಿ ನಿಮ್ಮ ಮಗನ್ನ ಪರಿಚಯ ಮಾಡಿಸ್ಕೊಳ್ಳಿಲ್ಲ ತ್ರಿವಿಕ್ರಮ ಬಂದೆ ಡ್ಯಾಡ್ ಬಾ ಇವರು ನನ್ನ ಹಳೆ ಬಿಸಿನೆಸ್ ಪಾರ್ಟ್ನರ್ ಧನಂಜಯ ಅಂತ ನನ್ನ ಮಗ ಹಲಂಕರ್ ಎಷ್ಟು ಚಿಕ್ಕವನಿದ್ದೆ ಎಷ್ಟು ಬೆಳೆದು ಬಿಟ್ಟಿದ್ದೆಪ್ಪ ಇಲ್ಲಿ ಮದುವೆ ಆಗೋ ಹುಡುಗಿ ರೆಡಿ ಆಗ್ತಾ ಇದ್ದಾರಾ ಇಲ್ಲ ಅಂಕಲ್ ಇಲ್ಲೇ ಇದ್ದಾರೆ ಶಿವಾನಿ ರೀನಾ ಶಿವಾನಿ ಕರಿ ಅತ್ತಿಗೆ ಅತ್ತಿಗೆ ಹ ಏನು ಯೋಚನೆ ಮಾಡ್ತಿದ್ದೀರಾ ಅಲ್ಲಿ ಎಲ್ಲರೂ ನಿಮ್ಮನ್ನ ಕರೀತಿದ್ದಾರೆ ಶಿವಾನಿ ನನ್ನ ಸ್ನೇಹಿತರು ಧನಂಜಯ ಅಂತ ನನ್ನ ಮನೆ ಸೊಸೆ ನಮಸ್ತೆ ನಿಮ್ಮ ಸೊಸೆ ಮಾತು ಕಮ್ಮಿ ಅನ್ಸುತ್ತೆ ಹಾ ಸ್ವಲ್ಪ ಹಾಗೆ ಸರಿ ಬರ್ತೀನಿ ಒಳ್ಳೆದು ರೀ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಶಿವಾನಿ ಯಾಕಿನ್ನೂ ರೆಡಿ ಆಗಿಲ್ಲ ರೀನಾ ಬೇಗ ರೆಡಿ ಮಾಡಬೇಕಲ್ವಾ ದಮಯಂತಿ ಒಂದು ನಿಮಿಷ ಬಾ ದಮಯಂತಿ ಶಿವಾನಿ ಬಂದಾಗಿಂದ ಯಾಕೋ ಡಲ್ ಆಗಿದ್ದಾಳೆ ಎಲ್ಲಾ ವಿಷಯ ನಾನು ಕೇಳಕಾಗಲ್ಲ ಅದೇನು ಅಂತ ವಿಚಾರಿಸು ಈಗಲೇ ವಿಚಾರಿಸ್ತೀನಿ ರೀ ಸರಿ ನಾನು ಸ್ವಲ್ಪ ಕೆಲಸ ಇದೆ ಹೋಗಿ ಬರ್ತೀನಿ ನಾನು ನಾನು ಶಿವ ಅಲ್ಲ ನೀನು ಶಿವಾನಿ ರೂಪದಲ್ಲಿರೋ ಯಾವುದೋ ಮಾಯಾವಿ ಏ ಹೇಳು ಮಾತಾಡು ಏ ನಗಬೇಡ ನನಗೆ ನೀನು ನಗದು ಬೇಕಾಗಿಲ್ಲ ನನಗೆ ಉತ್ತರ ಬೇಕು ಉತ್ತರ ಕೊಡು ಹೇಳಲ್ಲ ಹೇಗಿದ್ರು ನಿನಗೆ ನಾನು ಶಿವಾನಿ ಅಲ್ಲ ಅನ್ನೋದು ಗೊತ್ತಾಗಿದೆ ನಾನು ಯಾಕೆ ನನ್ನ ನಿಜ ರೂಪನ ಹೇಳಿ ನಾನು ಹೇಳಲ್ಲ ಯಾಕೆ ಹೇಳು ಇವತ್ತು ನಿನ್ನಿಂದ ನನಗೆ ಉತ್ತರ ಬೇಕೇ ಬೇಕು ನಾನು ನಿನ್ನನ್ನ ಶಿವಾನಿ ಬಾಮ ಅಣ್ಣ ಅದಕ್ಕೆ ಯಾಕೆ ಡಲ್ಲಾಗಿದ್ದಾರೆ ಯಾಕಮ್ಮ ಸಪ್ಪಗಿದ್ಯಾ ಇಲ್ವಲ್ಲ ಹಾಗೇನಿಲ್ಲ ಸುಳ್ಳು ಹೇಳಬೇಡ ಎಲ್ಲರೂ ಗಮನಿಸ್ತಾ ಇದ್ದಾರೆ ನಿನ್ನ ಮದುವೆ ಹೆಣ್ಣು ಎಷ್ಟು ಖುಷಿ ಖುಷಿಯಾಗಿರಬೇಕು ಆ ಕಳೆ ನಿನ್ನ ಮುಖದ ಮೇಲೆ ಇಲ್ವಲ್ಲ ಹೌದು ಹೌದು ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ ನೀನು ಯಾಕೋ ಒಂದ ತರ ಇದ್ಯಾ ಯಾಕಮ್ಮ ಏನಾಯ್ತು ಏನಿಲ್ಲ ಅಮ್ಮ ನಾನು ಆರಾಮಾಗೇ ಇದ್ದೀನಿ ಯಾಕೆ ಎಲ್ಲರೂ ಹಾಗೆ ಹೇಳ್ತಾ ಇದ್ದೀರ ನೀನು ಸಪ್ಪಗಿರೋದು ನೋಡಿದ್ರೆ ನಮಗೆಲ್ಲ ಹಾಗೆ ಅನಿಸ್ತಾ ಇದೆ ಅದಕ್ಕೆ ಹೇಳ್ತಾ ಇದ್ದೀನಿ ಏನಾದರೂ ಇದ್ರೆ ನಮ್ಮತ್ರ ಹೇಳ್ಕೊಳ್ಳಮ್ಮ ಸರಿ ಆಯ್ತು
ಏನಿದ್ರು ಖಂಡಿತ ಹೇಳ್ತೀನಿ. ಸರಿ ಸರಿ, ಶಾಸ್ತ್ರಕ್ಕೆ ತಡ ಆಯ್ತು, ಬೇಗ ಹೋಗಿ ರೆಡಿ ಆಗು. ರೀನಾ ಬೇಗ ಬಾ, ಕರ್ಕೊಂಡು ಹೋಗಿ ಬೇಗ ರೆಡಿ ಮಾಡು. ನಾನು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ಯಾ? ಕೇಳಿಸ್ಕೊಂಡೆ. ಹಾಗಾದ್ರೆ ನಾನು ಏನ್ ಹೇಳ್ದೆ ಹೇಳು. ಯಾಕಮ್ಮ ಶಿವಾನಿ, ಏನಾದ್ರೂ ಬೇಜಾರಾ? ಹಾಗೇನಿಲ್ಲ ಅಜ್ಜಿ. ನಿನ್ ನಾಲ್ಗೆ ಇಲ್ಲ ಅಂತ ಹೇಳ್ತಾ ಇದೆ, ಆದ್ರೆ ನಿನ್ ಮುಖ ನೀನು ಬೇಜಾರು ಏನು ಅನ್ನೋದನ್ನ ತೋರಿಸ್ತಾ ಇದೆ. ಮದುವೆ ದಿನ ಬಂದೇ ಬಿಡ್ತು ಅನ್ನೋ ಕಸಿವಿಸಿನ ನೋಡು. ಮದುವೆ ಆಗೋ ಪ್ರತಿ ಹೆಣ್ಣಿಗೂ ಹೀಗಾಗೋದು ಸಹಜ, ಅದಕ್ಕೆ ಕಾರಣನೂ ಇರುತ್ತೆ. ಮುಂದಿನ ಜೀವನಕ್ಕೆ ಒಬ್ಬ ಜೊತೆಯಾಗಿ ಸಿಗ್ತಾನಲ್ಲ ಅನ್ನೋ ಖುಷಿ, ಇನ್ನೊಂದೆಡೆ ಒಂದ್ ಮನೆಯಿಂದ ಇನ್ನೊಂದ್ ಮನೆಗೆ ಹೋಗ್ತೀನಲ್ಲ ಅನ್ನೋ ತೌಕ. ಇಷ್ಟು ದಿನ ತವ್ರ ಮನೇಲಿದ್ದೆ, ಈಗ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಮುಂಚಿನ ಹಾಗೆ ಇರಕ್ಕಾಗುತ್ತೋ ಇಲ್ವೋ ಅನ್ನೋ ಗೊಂದಲ. ಇಷ್ಟು ದಿನ ನನ್ನ ತಪ್ಪನ್ನು ತಿದ್ದೋ ತಂದೆ ತಾಯಿಗಳಿದ್ರು, ಇನ್ನು ಮುಂದೆ ಇರ್ತಾರೋ ಇಲ್ವೋ ಎನ್ನೋ ಆತಂಕ. ಒಂದು ಚಿಕ್ಕ ತಪ್ಪು ಕೂಡ ದೊಡ್ಡದಾಗಿ ಕಾಣುತ್ತೆ ಅಂತ ಮದುವೆ ಹೆಣ್ಣಿನ ತಲೆಯಲ್ಲಿ ಹೀಗೆ ನೂರಾರು ಸಮಸ್ಯೆಗಳು ಇರುತ್ತಮ್ಮ. ಶಿವಾನಿ, ನಿನ್ ತಲೆಯಲ್ಲಿ ಏನೇನೋ ಯೋಚನೆ ಬರಬಹುದು, ಆದ್ರೆ ಅದನ್ನ ಯಾವುದೂ ಮನಸ್ಸಿಗೆ ಹಚ್ಕೋಬೇಡ. ನೀನು ಪ್ರೀತಿಸಿದ ಸಂಗಾತಿ ನಿನಗೆ ಸಿಗ್ತಾ ಇದ್ದಾನೆ, ನೀನು ಪ್ರೀತಿ ಮಾಡಿದವನೇ ನಿನಗೆ ಸಿಗ್ತಾ ಇದ್ದಾನೆ, ಒಟ್ಟು ಕುಟುಂಬದ ಸಾಂಗತ್ಯ, ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನಾವೆಲ್ಲ ಇದ್ದೀವಿ. ಅಂದ್ಮೇಲೆ ಇನ್ನೇನ್ ಬೇಕಮ್ಮ ನಿನಗೆ? ಶಿವಾನಿ, ನಿನಗೆ ಹೇಳ್ತಾ ಇರೋದು, ಯೋಚನೆನೆಲ್ಲ ಬಿಟ್ಟು ಮೊದಲು ಅರ್ಶನ ಶಾಸ್ತ್ರಕ್ಕೆ ರೆಡಿ ಆಗು. ರೆಡಿ ಆಗ್ತೀಯಲ್ಲ? ಆಗ್ತೀನಿ. ಏನಮ್ಮ ನೀನು, ಮದುವೆ ಹೆಣ್ಣು ನೀನು ಹೇಗಿರ್ಬೇಕು ಗೊತ್ತಾ? ನೋಡಿದ್ರ ದೃಷ್ಟಿಯೆಲ್ಲ ನಿನ್ ಮೇಲೆ ಇರ್ಬೇಕು, ನಿನಗೆ ದೃಷ್ಟಿ ತಾಕ್ಬೇಕು. ಎಲ್ಲಿ ನಗು ನಗು ನೋಡೋಣ. ನನ್ ದೃಷ್ಟಿನೇ ತಾಗುತ್ತೆ ಬಲ್ಲ. ಬೇಗ ರೆಡಿ ಆಗ್ಬಿಡು. ನನ್ಗೇನಾಯ್ತು, ಇಷ್ಟೊತ್ತು ಇಲ್ಲಿ ಏನ್ ನಡೀತು ಅಂತ ಗೊತ್ತಾಗ್ತಿಲ್ವಲ್ಲ. ಅವಳಲ್ಲಿ ನಾನಿಲ್ಲಿ ಇನ್ನು ಒಂದ್ ಕ್ಷಣನೂ ಇರಬಾರ್ದು. ಇದೇನಪ್ಪ ಇದು, ಸಮುದ್ರನೇ ಅಡ್ಡ ನಿಂತ್ಬಿಟ್ಟಿದೆ, ನಾನಿಲ್ಲಿಂದ ಹೇಗೆ ಹೋಗೋದು? ಶಾ, ಯಾಕೆ ಹೀಗೆಲ್ಲ ಆಗ್ತದೆ? ನಾನಿಲ್ಲಿಂದ ಹೋಗ್ಬಾರ್ದು ಅಂತ ಅವಳೈ ತರ ಎಲ್ಲ ಮಾಡ್ತಾಳ, ಅದಕ್ಕೋಸ್ಕರ ಸಮುದ್ರ ಈ ತರ ಅಡ್ಡ ಬರ್ತಾ ಇದೆಯಾ? ನಾನು ಹೋಗ್ಬಾರ್ದ? ನಾನು ಏನ್ ಮಾಡ್ಲಿ ಇವಾಗ? ಇಲ್ಲ, ನಾನಿಲ್ಲೇ ಇದ್ರೆ ಅವಳನ್ನ ಖಂಡಿತ ಸುಮ್ಮನೆ ಬಿಡೋದಿಲ್ಲ, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನಿಲ್ಲಿಂದ ಹೋಗ್ಬೇಕು. ಯಾಕೆ ಹೀಗಾಗ್ತಿದೆ ನನ್ಗೆ? ಕಣ್ಮುಂದೆ ಮದ್ವೆ ಇದ್ರು ಯಾಕೋ ಮನ್ಸಿಗೆ ನೆಮ್ಮದಿನೇ ಇಲ್ಲ, ಏನೋ ಒಂಥರ ಒತ್ತಾಟ. ಏನಾಗ್ತದೆ? ನಾನು ಇಷ್ಟು ವರ್ಷಗಳ ಕಾಲ ಈ ಕ್ಷಣಕ್ಕಾಗೆ ಕಾದಿದ್ದು, ಭೂಲೋಕಕ್ಕೆ ಬಂದಿದ್ದು, ಮತ್ತೆ 3 ವರ್ಷಗಳು ನಾನು ಇದಕ್ಕಾಗೆ ಪರದಾಡಿದ್ದು, ಕಷ್ಟಪಟ್ಟಿದ್ದು, ನೋವು ತಿಂದಿದ್ದು, ಒಂದು ಜನ್ಮ ಕಳೆದು ಇನ್ನೊಂದು ಜನ್ಮ ಪಡೆದ್ರು ನನ್ನ ಆದಿಶೇಷ ನನಗೆ ಸಿಗ್ತಾ ಇದ್ದಾನೆ. ನಮ್ಮ ಪ್ರೀತಿ ಒಂದಾಗಿ ವಿವಾಹ ಅನ್ನೋ ಬಂದ ಅದನ್ನ ಸುತ್ತಕೊಳ್ತಾ ಇದೆ. ನಾನು ಇದನ್ನ ಸಂಭ್ರಮಿಸ್ಬೇಕು. ಒಂದು ಜನ್ಮದಲ್ಲಿ ಪ್ರೀತಿ ಅನ್ನೋದು ಸಿಗೋದಿಲ್ಲ, ಅಂಥದ್ರಲ್ಲಿ ನನಗೆ 2 ಜನ್ಮದಲ್ಲಿ ಒಬ್ಬನ ಪ್ರೀತಿ ಸಿಗ್ತಾ ಇದೆ. ಆ ಪರಮೇಶ್ವರ ನನಗೆ ಅವಕಾಶನ ಕರುಣಿಸ್ಕೊಟ್ಟಿದ್ದಾನೆ, ನಾನದನ್ನ ಅನುಭವಿಸ್ಬೇಕು. ಆದ್ರೆ ನನ್ನದು ಯಾವ್ದನ್ನು ಮಾಡ್ತಿಲ್ಲ, ಯಾಕೆ
ಅಜ್ಜಿ ಹೇಳಿದಾಗ ನನ್ನ ತಲೆಯಲ್ಲಿ ಬೇರೆ ಏನೋ ವಿಷಯ ಕಾಡ್ತಾ ಇದೆಯಾ? ತವ್ರ ಮನೆಯಿಂದ ಗಂಡನ ಮನೆ ಸೇರೋ ಒತ್ತಾಟ ನನಗೆ ಹೇಗೆ ಬರೋಕ್ ಸಾಧ್ಯ? ಮನುಷ್ಯರಿಗೆ ಇರೋ ಯೋಚನೆಗಳು ಭಾವನೆಗಳು ನಾಗಗಳಿಗೆ ಬರೋಕೆ ಸಾಧ್ಯನೇ ಇಲ್ಲ. ಅಂದಮೇಲೆ ನನ್ನ ಕಾಡ್ತಿರೋ ವಿಷಯ ಯಾವ್ದಿರ್ಬೋದು? ನಾನು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ಯಾ? ಕೇಳಿಸ್ಕೊಂಡೆ. ಹಾಗಾದ್ರೆ ನಾನು ಏನ್ ಹೇಳ್ದೆ ಹೇಳು. ಯಾಕಮ್ಮ ಶಿವಾನಿ, ಏನಾದ್ರೂ ಬೇಜಾರಾ? ಹಾಗೇನಿಲ್ಲ ಅಜ್ಜಿ. ನಿನ್ ನಾಲ್ಗೆ ಇಲ್ಲ ಅಂತ ಹೇಳ್ತಾ ಇದೆ, ಆದ್ರೆ ನಿನ್ ಮುಖ ನಿನ್ ಬೇಜಾರು ಏನು ಅನ್ನೋದನ್ನ ತೋರಿಸ್ತಾ ಇದೆ. ಮದುವೆ ದಿನ ಬಂದೇ ಬಿಡ್ತು ಅನ್ನೋ ಕಸಿವಿಸಿನ ನೋಡು. ಮದುವೆ ಆಗೋ ಪ್ರತಿ ಹೆಣ್ಣಿಗೂ ಹೀಗಾಗೋದು ಸಹಜ. ಅದಕ್ಕೆ ಕಾರಣನೂ ಇರುತ್ತೆ. ಮುಂದಿನ ಜೀವನಕ್ಕೆ ಒಬ್ಬ ಜೊತೆಯಾಗಿ ಸಿಗ್ತಾನಲ್ಲ ಅನ್ನೋ ಖುಷಿ. ಇನ್ನೊಂದೆಡೆ ಒಂದ್ ಮನೆಯಿಂದ ಇನ್ನೊಂದ್ ಮನೆಗೆ ಹೋಗ್ತೀನಲ್ಲ ಅನ್ನೋ ತೌಕ. ಇಷ್ಟ ದಿನ ತವ್ರ ಮನೇಲಿದ್ದೆ, ಈಗ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಮುಂಚಿನ ಹಾಗೆ ಇರಕ್ಕಾಗುತ್ತೋ ಇಲ್ವೋ ಅನ್ನೋ ಗೊಂದಲ. ಇಷ್ಟು ದಿನ ನನ್ನ ತಪ್ಪನ್ನು ತಿದ್ದೋ ತಂದೆ ತಾಯಿಗಳಿದ್ರು, ಇನ್ನು ಮುಂದೆ ಇರ್ತಾರೋ ಇಲ್ವೋ ಎನ್ನೋ ಆತಂಕ. ಒಂದು ಚಿಕ್ಕ ತಪ್ಪು ಕೂಡ ದೊಡ್ಡದಾಗಿ ಕಾಣುತ್ತೆ ಅಂತ ಮದುವೆ ಹೆಣ್ಣಿನ ತಲೆಯಲ್ಲಿ ಹೀಗೆ ನೂರಾರು ಸಮಸ್ಯೆಗಳು ಇರುತ್ತಮ್ಮ. ಶಿವಾನಿ, ನಿನ್ ತಲೆಯಲ್ಲಿ ಏನೇನೋ ಯೋಚನೆ ಬರಬಹುದು, ಆದ್ರೆ ಅದನ್ನ ಯಾವುದೂ ಮನ್ಸಿಗೆ ಹಚ್ಕೋಬೇಡ. ನೀನು ಪ್ರೀತಿಸಿದ ಸಂಗಾತಿ ನಿನಗೆ ಸಿಗ್ತಾ ಇದ್ದಾನೆ, ನೀನು ಪ್ರೀತಿ ಮಾಡಿದವನೇ ನಿನಗೆ ಸಿಗ್ತಾ ಇದ್ದಾನೆ, ಒಟ್ಟು ಕುಟುಂಬದ ಸಾಂಗತ್ಯ, ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನಾವೆಲ್ಲ ಇದ್ದೀವಿ. ಅಂದ್ಮೇಲೆ ಇನ್ನೇನ್ ಬೇಕಮ್ಮ ನಿನಗೆ? ಶಿವಾನಿ, ನಿನಗೆ ಹೇಳ್ತಾ ಇರೋದು, ಯೋಚನೆನೆಲ್ಲ ಬಿಟ್ಟು ಮೊದಲು ಅರ್ಶನ ಶಾಸ್ತ್ರಕ್ಕೆ ರೆಡಿ ಆಗು. ರೆಡಿ ಆಗ್ತೀಯಲ್ಲ? ಏನಮ್ಮ ನೀನು, ಮದುವೆ ಹೆಣ್ಣು ನೀನು ಹೇಗಿರ್ಬೇಕು ಗೊತ್ತಾ? ನೋಡೋದ್ರ ದೃಷ್ಟಿಯೆಲ್ಲ ನಿನ್ ಮೇಲೆ ಇರ್ಬೇಕು, ನಿನಗೆ ದೃಷ್ಟಿ ತಾಕ್ಬೇಕು. ಎಲ್ಲಿ ನಗು ನಗು ನೋಡೋಣ. ನನ್ ದೃಷ್ಟಿನೇ ತಾಗುತ್ತೆ ಬಲ್ಲ. ಬೇಗ ರೆಡಿ ಆಗ್ಬಿಡು. ನನ್ಗೇನಾಯ್ತು, ಇಷ್ಟೊತ್ತು ಇಲ್ಲಿ ಏನ್ ನಡೀತು ಅಂತ ಗೊತ್ತಾಗ್ತಿಲ್ವಲ್ಲ. ಅವಳಲ್ಲಿ ನಾನಿಲ್ಲಿ ಇನ್ ಒಂದ್ ಕ್ಷಣನೂ ಇರಬಾರ್ದು. ಇದೇನಪ್ಪ ಇದು, ಸಮುದ್ರನೇ ಅಡ್ಡ ನಿಂತ್ಬಿಟ್ಟಿದೆ, ನಾನಿಲ್ಲಿಂದ ಹೇಗೆ ಹೋಗೋದು? ಶ, ಯಾಕೆ ಹೀಗೆಲ್ಲ ಆಗ್ತದೆ? ನಾನಿಲ್ಲಿಂದ ಹೋಗ್ಬಾರ್ದು ಅಂತ ಅವಳ ಈ ಥರ ಎಲ್ಲ ಮಾಡ್ತಾಳ, ಅದಕ್ಕೋಸ್ಕರ ಸಮುದ್ರ ಈ ಥರ ಅಡ್ಡ ಬರ್ತಾ ಇದೆಯಾ? ನಾನು ಹೋಗ್ಬಾರ್ದಾ? ನಾನು ಏನ್ ಮಾಡ್ಲಿ ಇವಾಗ? ಇಲ್ಲ, ನಾನಿಲ್ಲೇ ಇದ್ರೆ ಅವಳು ನನ್ನ ಖಂಡಿತ ಸುಮ್ಮನೆ ಬಿಡೋದಿಲ್ಲ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನಿಲ್ಲಿಂದ ಹೋಗ್ಬೇಕು. ಯಾಕೆ ಹೀಗಾಗ್ತಿದೆ ನನ್ಗೆ? ಕಣ್ಮುಂದೆ ಮದ್ವೆ ಇದ್ರು ಯಾಕೋ ಮನ್ಸಿಗ್ ನೆಮ್ಮದಿನೇ ಇಲ್ಲ, ಏನೋ ಒಂಥರ ಒತ್ತಾಟ. ಏನಾಗ್ತದೆ? ನಾನು ಇಷ್ಟು ವರ್ಷಗಳ ಕಾಲ ಈ ಕ್ಷಣಕ್ಕಾಗೆ ಕಾದಿದ್ದು, ಭೂಲೋಕಕ್ಕೆ ಬಂದಿದ್ದು, ಮತ್ತೆ 3 ವರ್ಷಗಳು ನಾನು ಇದಕ್ಕಾಗೆ ಪರದಾಡಿದ್ದು, ಕಷ್ಟಪಟ್ಟಿದ್ದು, ನೋವು ತಿಂದಿದ್ದು, ಒಂದು ಜನ್ಮ ಕಳೆದು ಇನ್ನೊಂದು ಜನ್ಮ ಪಡೆದ್ರು ನನ್ನ ಆದಿಶೇಷ ನನಗೆ ಸಿಗ್ತಾ ಇದ್ದಾನೆ. ನಮ್ಮ ಪ್ರೀತಿ ಒಂದಾಗಿ ವಿವಾಹ ಅನ್ನೋ ಬಂದ ಅದನ್ನ ಸುತ್ತಕೊಳ್ತಾ ಇದೆ. ನಾನು ಇದನ್ನ ಸಂಭ್ರಮಿಸ್ಬೇಕು. ಒಂದು ಜನ್ಮದಲ್ಲಿ ಪ್ರೀತಿ ಅನ್ನೋದು ಸಿಗೋದಿಲ್ಲ, ಅಂಥದ್ರಲ್ಲಿ ನನಗೆ 2 ಜನ್ಮದಲ್ಲಿ ಒಬ್ಬನ ಪ್ರೀತಿ ಸಿಗ್ತಾ ಇದೆ. ಆ
ಪರಮೇಶ್ವರ ನನಗ ಅವಕಾಶನ ಕರುಣಿಸ್ಕೊಟ್ಟಿದ್ದಾನೆ. ನಾನು ಅದನ್ನ ಅನುಭವಿಸ್ಬೇಕು. ಆದ್ರೆ ನಾನು ಅದ್ಯಾವ್ದನ್ನು ಮಾಡ್ತಿಲ್ಲ. ಯಾಕೆ ಅಜ್ಜಿ ಹೇಳ್ದಾಗೆ ನನ್ನ ತಲೆಯಲ್ಲಿ ಬೇರೆ ಏನೋ ವಿಷಯ ಕಾಡ್ತಾ ಇದೆಯಾ? ತವ್ರ ಮನೆಯಿಂದ ಗಂಡನ ಮನೆ ಸೇರೋ ಒತ್ತಾಟ ನನಗೆ ಹೇಗೆ ಬರೋಕ್ ಸಾಧ್ಯ? ಮನುಷ್ಯರಿಗೆ ಇರೋ ಯೋಚನೆಗಳು ಭಾವನೆಗಳು ನಾಗಗಳಿಗೆ ಬರೋಕೆ ಸಾಧ್ಯನೇ ಇಲ್ಲ. ಅಂದಮೇಲೆ ನನ್ನ ಕಾಡ್ತಿರೋ ವಿಷಯ ಯಾವ್ದಿರ್ಬೋದು? ಕೆಲ್ಸ ಕೆಲ್ಸ, ಅದ್ ಬಿಟ್ರೆ ಏನು ತಲೆಗೆ ಹೋಗೋದೇ ಇಲ್ವ ನಿನಗೆ? ಅದು ಹಾಗಲ್ಲ ಯಜಮಾನ್ರೆ, ಮದ್ವೆ ಅಲ್ವಾ, ಏನ್ ಸಮಸ್ಯೆ ಎದುರಾಗುತ್ತೋ ಅಂತ ಆತಂಕ ಅಷ್ಟೇ. ಸಮಸ್ಯೆಗೆ ಪರಿಹಾರ ಕೊಡೋನ್ ಬಂದಾಯ್ತು, ನೀನ್ ಯಾವ ಯೋಚನೆ ಮಾಡಬೇಡ. ಯಾರು ಬಂದ್ರು ಯಜಮಾನ್ರೆ? ತ್ರಿಶೂಲ್ ಬಂದ ಕಣ. ತ್ರಿಶೂಲ್ ಬಂದ ಎಲ್ಲಿದಾನು ಈಗ? ಕೆಳಗಿದ್ದಾನೆ ಅಂಕಲ್, ಬನ್ನಿ ಕರ್ಕೊಂಡು ಹೋಗ್ತೀನಿ. ಹೌದಾ? ನಂದೀಶ ಒಂದ್ ನಿಮಿಷ ಬಾ, ನೀವಿಬ್ರು ಹೋಗಿರಿ, ನಾ ಬರ್ತೀವಿ. ಸರಿ ಡ್ಯಾಡ್, ಬೇಗ ಬನ್ನಿ. ಯಾಕೆ ಯಜಮಾನ್ರೆ ಹೋಗ್ಬೇಕಾಗ್ತಾರೆ? ಅವನ ನೋಡ್ಬೇಕು, ಮಾತಾಡಿಸ್ಬೇಕು, ಮನಸ್ಸು ತಡೀತಾ ಇಲ್ಲ. ನಿನಗಿನ್ನ ಕಾತ್ರ ನನಗಿದೆ ನಂದೀಶ, ಆದ್ರೆ ನಾವು ಸುಮ್ನೆ ಹೋಗಿ ತ್ರಿಶೂಲ್ನ ಮಾತಾಡ್ಸ್ಕೊಂಡ್ ಬರೋದಲ್ಲ, ನಮ್ಮ ಮೇಲೆ ಇನ್ನೊಂದು ದೊಡ್ಡ ಜವಾಬ್ದಾರಿ ಇದೆ. ಏನ್ ಜವಾಬ್ದಾರಿ ಯಜಮಾನ್ರೆ? ನಂದೀಶ, ಮನೆಯಲ್ಲಿ ಮದುವೆ ಕೆಲ್ಸಗಳಿಗೆ ಯಾವ ತೊಂದರೆನು ಆಗ್ಬಾರ್ದು ಅಂತ ತ್ರಿಶೂಲ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲದೆ ಇದ್ರು ಅವನ್ ನಮಗ್ ಫೋನ್ ಮಾಡಿದ್ದ ಅಂತ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿದ್ವಿ. ಈ ಸುಳ್ಳು ಮನೆಯವ್ರಿಗೆ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ಏನಾಗುತ್ತೆ ಯಜಮಾನ್ರೆ? ತ್ರಿಶೂಲ್ ಹೇಗಿದ್ರು ಬಂದಿದ್ದಾನಲ್ವಾ? ನಂದೀಶ, ನಾವು ಸುಳ್ಳು ಹೇಳಿರೋ ವಿಷಯ ಮನೆಯವ್ರಿಗೆ ಗೊತ್ತಾದ್ರೆ ಚೆನ್ನಾಗಿರಲ್ಲ. ಸುಳ್ಳು ಹೇಳಿರೋದೇ ಮನೆ ಒಳ್ಳೇದಕ್ಕಲ್ವಾ? ಒಳ್ಳೇದಕ್ಕೋ ಕೆಟ್ಟದಕ್ಕೋ ಸುಳ್ಳು ಸುಳ್ಳೆ. ನಾವು ಅವ್ರಿಗೆ ಸುಳ್ಳು ಹೇಳಿ ನಂಬಿಸಿದ್ವಿ ಅಂತ ಅವ್ರ ಮನ್ಸಿಗೆ ಬರಬಾರ್ದು. ಅವ್ರ ಮನ್ಸಲ್ಲದ ಹೆಪ್ಪಗಟ್ ಕೂತ್ರೆ ನಾಳೆ ನಾವು ನಿಜ ಹೇಳಿದ್ರು ಕೂಡ ಸುಳ್ಳು ಅನ್ಕೋತಾರೆ. ನೀವ್ ಹೇಳೋದು ಸರಿ ಯಜಮಾನ್ರೆ, ನಾವು ಬಾಯ್ ಬಿಡಲ್ಲ, ತ್ರಿಶೂಲ್ ಹೇಳಿದ್ರೆ ಅದನ್ನೇ ನಾವು ತಡಿಬೇಕು. ನಾವು ತಡ ಮಾಡಿದ್ರೆ ಹೆಂಗಸರು ಅವ್ನ ಮುಂದೆ ಹತ್ತು ಕರೆದು ಏನೇನೋ ಹೇಳ್ಬಿಡ್ತಾರೆ, ಅದಕ್ಕೆ ಅವಕಾಶ ಕೊಡಬಾರ್ದು. ಬನ್ನಿ ಯಜಮಾನ್ರೆ, ಹೋಗೋಣ. ಸರಿ ನಡಿ. ಯಾರೋ ಯಾರು ಇಷ್ಟು ಜೋರಾಗಿ ತಟ್ತಾ ಇರೋದು? ಯಾರದು ಅಷ್ಟು ಜೋರಾಗಿ ಬಾಗಿಲು ತಟ್ತಾ ಇರೋದು? ಒಂದ್ ನಿಮಿಷ ಬಂದೆ. ಅಡಿಮಯ್ಯ ನೀವಾ? ಬಾಗ್ಲ ಯಾಕೆ ಹಾಕ್ ಬಡಿತಾ ಇದ್ದೀರಾ? ಬಂದ್ ತೆಗಿಯೋ ತನಕ ಪೇಷನ್ಸ್ ಇಲ್ವಾ? ಲೇ ಅಡಿಮಯ್ಯ, ನನ್ಗೆ ಆಗ್ತಿರೋ ಪಿಜಿಗೆ ಡೋರ್ ಅಲ್ಲ ಕಣು, ಟೆರಸೆ ಕಿತ್ತೋಗುತ್ತೇನು ಅಂತ ಅನಿಸ್ತಾ ಇದೆ. ಅಂತದೇನು? ಕಂಗ್ರಾಟ್ಸ್ ಅಡಿಮಯ್ಯ, ಇಂದು ಗ್ಯಾರಂಟಿ ಅಳಿಮಯ್ಯನ್ ಮ್ಯಾರೇಜು, ಇಂದು ಗ್ಯಾರಂಟಿ ಶಿವಾನಿ ಜೊತೆ ಅಳಿಮಯ್ಯನ್ ಮ್ಯಾರೇಜು, ಇಂದು ಗ್ಯಾರಂಟಿ. ಯಾಕೆ ಲೂಸ್ ಲೂಸ್ ತರ ಆಡ್ತಿದ್ದೀರಾ? ಲೂಸ್ ಅಲ್ವೋ ಅಳಿಮಯ್ಯ, ನೀನು ಮದುವೆ ಆಗ್ತಿದೀಯ ಅಂತ ತುಂಬಾ ಖುಷಿ ಆಗ್ತಾ ಇದೆ. ಮಾವ, ಅನ್ನೆಸೆಸರಿ ಟಾಕ್ಸ್ ಬಿಟ್ಟು ಅದೇನ್ ವಿಷಯ ಅಂತ ಹೇಳ್ತೀರಾ? ಇಲ್ಲ ಅಂದ್ರೆ ಲೇ 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 ಅಳಿಮಯ್ಯ, ಕೋಪ ಮಾಡ್ಕೋಬಿಡ್ವೋ. ನಾನು ಹೇಳೋ ವಿಷಯಕ್ಕೆ ನನಗಿಂತ ಡಬಲ್ ಖುಷಿ ನಿನಗಾಗ್ಬಿಡುತ್ತೆ. ನೀನ್ ಇಷ್ಟು ದಿನ ಯಾವ ವಿಷಯಕ್ಕೆ ಟೆನ್ಷನ್ ಮಾಡ್ಕೊಂಡಿದ್ಯೋ ಅದಕ್ಕೊಂದು ಸೊಲ್ಯೂಷನ್ ಸಿಕ್ಕಾಯ್ತು. ಇನ್ಮೇಲೆ ಮನೆಯವರೆಲ್ಲ ಖುಷಿ ಖುಷಿಯಾಗಿ ನಿನ್ನ ಶಿವಾನಿ ಮದುವೆ ಮಾಡ್ಕೊಡ್ತಾರೆ. ನಿನ್ ಮದುವೆಗೆ ಯಾವ ವಿಘ್ನನೂ ಆಗಲ್ಲ. ಅಂದ್ರೆ ಈ ರೆಸಾರ್ಟ್ಗೆ ವಿಘ್ನ ನಿವಾರಕನ ಎಂಟ್ರಿ ಆಗೋಯ್ತು ಅಳಿಮಯ್ಯ. ವಿಘ್ನ ನಿವಾರಕನ ಯಾರದು? ಇನ್ಯಾರು, ನಮ್ಮ ಮನೆಯ ದತ್ತು ಪುತ್ರ, ಲೇಟರ್ ಬಿಕಮ್ ಸ್ವಂತ ಪುತ್ರ ತ್ರಿಶೂಲ್ ರಾಯ್. ಯಾಕೋ ತ್ರಿಶೂಲ್ ಹೀಗ್ ಮಾಡ್ಬಿಟ್ಟೆ? ನಮ್ಮನ್ನೆಲ್ಲ ಬಿಟ್ಟು ಎಲ್ಲಿ ಹೋಗ್ಬಿಟ್ಟೆ? ಸಾರಿಮಾ, ಸಾರಿಮಾ, ಏನಷ್ಟೇ ನಿಮ್ಮನ್ ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ. ಮಗ ದೂರ ಆದ್ರೆ ತಾಯಿ ಕರುಳಿಗೆ ಎಷ್ಟು ನೋವಾಗುತ್ತೆ ಅಂತ ಗೊತ್ತ ನಿನ್ಗೆ? ಸಾರಿಮಾ, ನೀನು ಸಾರಿ ಗಿರಿ ಎಲ್ಲ ನಮಗ್ ಬೇಕಾಗಿಲ್ಲ. ನಮ್ಮನ್ನೆಲ್ಲ ಬಿಟ್ಟು ನೀನ್ ಎಲ್ಲಿ ಹೋದೆ, ಯಾಕೆ ಹೋದೆ ಅದನ್ನ ಹೇಳು. ಅದು ನಮ್ಮನ್ನೆಲ್ಲ ಹೆದರ್ಸಕ್ಕೆ ರೀತಿ ಮಾಡಿದ್ದ. ಹೌದೇನೋ,
ತ್ರಿಶೂಲ್, ನೀನಿಲ್ದೆ ನಮ್ಮ ಮನೇಲಿ ಖುಷಿ ಸಂತೋಷ ಅನ್ನೋದೇ ಇರ್ಲಿಲ್ಲ. ಯಾರು ಸರಿಯಾಗಿ ಊಟ ತಿಂಡಿ ಕೂಡ ಮಾಡ್ತಾ ಇರ್ಲಿಲ್ಲ. ನಿನ್ನನ್ನು ಹೆತ್ತು ಹೊತ್ತು ಸಾಕಿದ ಈ ಎರಡು ಜೀವಿಗಳು ಎಷ್ಟು ನೊಂದ್ಕೊಳ್ತಾ ಇದ್ವು ಅನ್ನೋದು ನಿನ್ ಗೊತ್ತೇನೋ? ಕಣ್ಣೀರಲ್ಲೇ ಕೈ ತೊಳಿತಾ ಇದ್ರು. ನೋಡು, ಸರಿಯಾಗಿ ನೋಡು, ಈಗ್ಲೂ ಅವ್ರ ಕಣ್ಣಲ್ಲಿ ಕಣ್ಣೀರು ಮಾಸಿಲ್ಲ ಕಡು, ಕಣ್ಣೀರು ಮಾಸಿಲ್ಲ. ಅಮ್ಮ ಅಳಬೇಡಿ, ಅಮ್ಮ ಪ್ಲೀಸ್ ಅಳಬೇಡಿ. ಅಳ್ಬೇಡ ಅಂದಿದ ತಕ್ಷಣ ನಮ್ ನೋವು ಕಮ್ಮಿ ಆಗುತ್ತೇನೋ. ಆದಿಶೇಷ ಎಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಮಾಯಾದ್ವೀಪದಲ್ಲಿರೋ ಒಂದು ಸೂಚನೆ ಸಿಗ್ತಾ ಇಲ್ಲ. ಅಂದ್ರೆ ಆದಿಶೇಷ ಇಲ್ಲಿಂದ ತಪ್ಪಿಸ್ಕೊಂಡ್ಬಿಟ್ನ, ನನ್ನಿಂದ ದೂರ ಆಗ್ರಾ? ಇಲ್ಲ 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 ಇಲ್ಲ, ಇಲ್ಲಿಂದ ತಪ್ಪಿಸ್ಕೊಳ್ಳಕ್ ಹೇಗ್ ಸಾಧ್ಯ? ನನ್ನ ಭದ್ರ ಕೋಟೆಯಿಂದ ಈ ಮಾಯಾಂಗನೆಯ ಮುಷ್ಟಿಯಿಂದ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಂಡ್ಬಿಟ್ನ? ಆದಿಶೇಷನ್ಗೆ ಹೋದ ಜನ್ಮ ಯಾವ ನೆನಪುಗಳು ಇಲ್ಲ. ತಾನ ಆದಿಶೇಷ ಅನ್ನೋ ಅರಿವು ಅವನಿಗಿಲ್ಲ. ಆದ್ರೂ ಅವನು ಇಚ್ಛಾದಾರಿ ನಾಗಿ ಹೇಗ್ ಬದಲಾದ? ಅವನಲ್ಲ ಶಕ್ತಿ ಇದೆಯಾ? ಇದ್ರೆ ಶಿವಾನಿ ಪಡ್ಕೊಳ್ಳಕ್ಕೆ ಬಳಸ್ಬೋದಿತ್ತಲ್ವಾ? ಯಾಕ ಮಾಡಿಲ್ಲ? ಶಿವಾನಿಗೆ ತ್ರಿಶೂಲೆ ಆದಿಶೇಷ ಅನ್ನೋ ಸತ್ಯ ತಿಳಿದಿಲ್ಲ. ಅಂದ್ರೆ ತ್ರಿಶೂಲ್ಗುನು ಅವನ್ ಮರು ಜನ್ಮದ ಬಗ್ಗೆ, ಅವನ್ ಶಕ್ತಿಯ ಬಗ್ಗೆ ಅರಿವಿಲ್ಲ. ತ್ರಿಶೂಲ್ ಬನ್ನಿ ಕುತ್ಕೊಳ್ಳಿ. ಕುತ್ಕೊಳ್ಳಕ್ ಬಂದಿಲ್ಲ ಕಣ, ನಿನ್ನ ವಿಚಾರಿಸ್ಕೊಳಕ್ ಬಂದಿದ್ದೆ. ಇಷ್ಟ ದಿವಸ ಎಲ್ಲೋ ಹೋಗಿದ್ದೆ, ಯಾವ ಊರಲ್ಲಿದ್ದೆ? ಅಲ್ಲ, ಹೇಳ್ದೆ ಕೇಳ್ದೆ ಹೋಗುವಂತದ್ದು ಏನಾಗಿತ್ತು ನಿನ್ಗೆ? ಫೋನ್ ಮಾಡಿ ವಿಚಾರಿಸೋಣ ಅಂದ್ರೆ ಫೋನ್ ಬೇರೆ ಸ್ವಿಚ್ ಆಫ್ ಮಾಡಿದ್ಯಾ? ಏನಾಗಿತ್ತು ನಿನ್ಗೆ? ಯಾವ್ದಾದ್ರು ತೊಂದ್ರೆ ಸಿಕ್ಕಾಕೊಂಡಿದ್ದೇನೋ? ನೀನ್ ಇಲ್ದೆ ಎರಡು ದಿನ ಜೀವನ ಕೈಲಿ ಹಿಡ್ಕೊಂಡ್ ಕುತ್ಕೊಂಡಿದೀವಿ. ಸಾರಿಪ್ಪ, ನನ್ನಿಂದ ನಿಮ್ಗೆ ತುಂಬಾ ನೋವಾಗಿದೆ, ನಂಗೆ ಗೊತ್ತು. ನನ್ ಕ್ಷಮಿಸಿ. ಕ್ಷಮಿಸೋದು ಆಮೇಲಿನ ಮಾತು. ಮನೆ ಬಿಟ್ಟು ಯಾಕೋ ಹೋಗಿದ್ದೆ? ಮನೆಯವ್ರ ಕಷ್ಟ ನೋಡ್ಬೇಕಾಗಿತ್ತು. ನೀನು ಯಾರಿಗಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನ್ ಗತಿ? ಆಗಲ್ಲ, ಏನು ಆಗದೆ ಇರೋ ತರ ನೀವು ಮ್ಯಾನೇಜ್ ಮಾಡಿದಿರಲ್ಲಪ್ಪ. ನೀವು ಸುಳ್ಳು ಹೇಳಿ ಎಲ್ರು ನಂಬಿಸಿರಲಿಲ್ಲ ಅಂದಿದ್ರೆ ಏನಾದ್ರೂ ಆಗೋಗಿರೋದು. ಥ್ಯಾಂಕ್ಸ್ ಅಪ್ಪ. ನಿನ್ ಥ್ಯಾಂಕ್ಸ್ ನನಗೆ ಬೇಕಾಗಿಲ್ಲ. ಎಲ್ಲಿ ಹೋಗಿದ್ದೆ ನೀನು? ಏನಾಗಿತ್ತು ನಿನ್ಗೆ? ಇದ್ದಕ್ಕಿದ್ದಂಗೆ ಹೋಗುವಂತದ್ದು ಏನಾಗಿತ್ತು ನಿನ್ಗೆ? ಯಜಮಾನ್ ಮನೇಲಿ ಆಗ ಹೇಳ್ಬೋದಾಗಿತ್ತು, ಅಥವಾ ನನಗಾನ ಹೇಳ್ಬೇಕಾಗಿತ್ತು. ಕೊನೆ ಪಕ್ಷ ಮದುವೆಗಾದ್ರು. ಅಪ್ಪ, ನಾನು ಯಾರಿಗೂ ಏನು ಹೇಳೋ ಪರಿಸ್ಥಿತಿ ಇರ್ಲಿಲ್ಲ. ಬಿಡಪ್ಪ, ರಾತ್ರಿ ಮಲಗಿದ್ದವನು ಬೆಳಗ್ಗೆ ಹೊತ್ತಿಗೆ ಇರ್ಲಿಲ್ಲ, ಬೆಳಗಿನ ಜಾವನೇ ಹೊರಟೋಗಿದ್ಯ ಅನ್ಸುತ್ತೆ. ತ್ರಿಶೂಲ್, ನಿನ್ ಯಾರಾದ್ರೂ ಕರ್ಕೊಂಡು ಹೋದ್ರ? ನಾಗಲೋಕದ ನೆನಪುಗಳನ್ನು ಕಳ್ಕೊಂಡ ಆದಿಶೇಷ ನಾಗರಾಜನ್ ರೂಪ ಹೇಗ್ ಪಡ್ಕೊಂಡ? ಅವನಲ್ಲಿ ಅಷ್ಟು ಶಕ್ತಿ ಹೇಗ್ ಬಂತು? ನಾನು ಅವನ ಕೆಣಕಿದ್ರಿಂದ ಅವನಲ್ಲಿ ಅಡಗಿರೋ ಶಕ್ತಿ ಸಕ್ರಿಯವಾಯ್ತಾ? ನಾನೇ ಅವನಿಗೆ ನೆನಪನ್ನ ಬರೋದಕ್ಕೆ ಸಹಾಯ ಮಾಡದ್ನ? ನಾಗಲೋಕದ ನೆನಪುಗಳು ಅವನಲ್ಲಿ ಉಳಿದಿದ್ರೆ ಅದನ್ನ ಹೋಗಿ ಶಿವಾನಿ ಹತ್ರ ಅವನು ಹೇಳಿ ಹೇಳ್ತಾನೆ. ಶಿವಾನಿಗೆ ತ್ರಿಶೂಲ ಆದಿಶೇಷ ಅನ್ನೋ ಸತ್ಯ ಗೊತ್ತಾಗೋಗುತ್ತೆ. ಅವಳು ಅವನ್ನ ವರಸ್ತಾಳೆ. ನಾನು ಮತ್ತೆ ಆದಿಶೇಷ ಕಳ್ಕೊಳ್ಕೊಳ್ತೀನಿ. ಆದಿಶೇಷ, 23 ಸಂವತ್ಸರಗಳು ನಿನ್ನ ಕಾಣದೆ ನಿನ್ ಸುಳಿವು ಸಿಗದೆ ಒಂಟಿ ದ್ವೀಪದಲ್ಲಿ ಒಬ್ಬಂಟಿಯಾಗಿ ಬದುಕ್ತಾ ಇದ್ದೆ. ನನ್ಗೆ ನೀನ್ ಸಿಕ್ಕೆ ನನ್ ಬದುಕು ಬದಲಾಗಿತ್ತು. ನಾಗಲೋಕ ಯುವರಾಣಿ ಆಗೋ ಕನ್ಸು ಹಸಿರಾಗಿರಾಗಿತ್ತು. ಆದ್ರೆ ಇವಾಗೆಲ್ಲವೂ ಹುಸಿ ಹಸಿ ಅನ್ನಿಸ್ತಾ ಇದೆ. ನನ್ ಮತ್ತೆ ನಿನ್ನ ಕಳ್ಕೊಂಡೆ. ಅದು ಹೇಳು ತ್ರಿಶೂಲ್. ಯಾಕಪ್ಪ ಹಾಕ್ ಕೇಳ್ತಾ ಇದೀರಾ? ನೀವು ಮನೆಯವ್ರಿಗೆಲ್ಲ ಹೇಳಿದ್ದೆ ನಿಜ. ನಾನ್ ನಿಜವಾಗ್ಲೂ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ನಿಜ ಹೇಳ್ತಾ ಇದ್ಯಾ? ಫ್ರೆಂಡ್ ಮನೆಗೆ ಹೋಗಿದ್ಯಾ? ಯಾಕಪ್ಪ ಅಷ್ಟೊಂದು ಒತ್ತಿ ಒತ್ತಿ ಕೇಳ್ತಾ ಇದೀರಾ? ನನ್ ಟೆನ್ಷನ್ ನನಗೆ. ಅಪ್ಪಾ ಪ್ಲೀಸ್ ಟೆನ್ಷನ್ ಮಾಡ್ಕೋಬೇಡಿ, ಇವಾಗ ನಾನು ಬಂದಿದ್ದೀನಿ ಅಲ್ವಾ. ನನ್ ಟೆನ್ಷನ್ ನಿನಗೇನು ಅರ್ಥ ಆಗುತ್ತೆ? ಬ್ಯಾಚುಲರ್ ಪಾರ್ಟಿ ದಿನ ಹಾವು ಕಾಣಿಸ್ಕೊಂಡಿತ್ತು, ಮಾರನೆ ದಿನ ನೀನ್ ಕಣ್ಮರೆ ಆಗಿದ್ದೆ. ನಿನ್ ರೂಮ್ಗೆ ಬಂದು ನೋಡಿದ್ರೆ ಹಾವಿನ ಪೊರೆ ಸಿಕ್ತು. ಹಾವು ನಿನ್ಗೇನಾದ್ರು ಮಾಡಿದ್ರೆ ಮೊದ್ಲೇ ಆ ಹಾವು ನಮ್ಮ ಹಿಂದೆ ಬಿದ್ದಿದೆ. ಆ ನಾಗ ಯಜಮಾನ್ರೆ,
ಅಪ್ಪ ಏನು ಹೇಳ್ತಾ ಇದ್ದೀರಾ ಹಾವು ನಮ್ಮ ಹಿಂದೆ ಬಿದ್ದಿದೆ ಅಂದ್ರೆ ಅದು ತ್ರಿಶೂಲ್ ಅಂತದೇನಿಲ್ಲ ಯಜಮಾನರು ಏನು ಹೇಳ್ಕೊಟ್ಟಿದ್ದಾರೆ ಅಂದ್ರೆ ನಿನಗೆ ಚಿಕ್ಕ ವಯಸ್ಸಿನ ತುಂಬಾ ಹಾವುಗಳು ಕಾಣಿಸ್ಕೊತಾ ಇತ್ತಲ್ಲ ಮೊನ್ನೆನೂ ಹಾಗೆ ಹಾವು ಕಾಣಿಸ್ಕೋತು ಅದೇನಾದ್ರೂ ನಿಮ್ಗೆ ತೊಂದರೆ ಮಾಡುತ್ತೆ ಅಂತ ಭಯ ಪಟ್ಟಿದ್ದಾರೆ ಅಷ್ಟೇ ಅದೇ ಹಾವು ಕಾಣಿಸ್ಕೊಂಡ್ರೆ ಅದು ತೊಂದರೆ ಮಾಡತ್ತೆ ಅಂತನಾ ಪಾಪ ಅದು ನಮ್ಮ ತರನೇ ಒಂದು ಜೀವಿ ಅದ್ರ ಆಹಾರ ಹುಡ್ಕೊಂಡು ಬಂದಿರುತ್ತಷ್ಟೇ ಅದು ಆ ಜಾಗಕ್ಕೆ ಬರಬಾರ್ದು ಈ ಜಾಗಕ್ಕೆ ಬರಬಾರ್ದು ಅಂತ ಅದಕ್ಕೆ ಅಂದ್ರೆ ತಿಳುವಳಿಕೆ ಇರುತ್ತಾ ಅದು ಹಾಗಲ್ಲ ಕಣ ಏನ್ ಗ್ರಾಚಾರ ಕೆಟ್ಟಿದ್ಯೋ ಏನೋ ಒಂದ್ಸಲ ಗುರುಗಳ ಹತ್ರ ಹೋಗಿ ಬರೋದು ಒಳ್ಳೇದು